ಪೆನ್ ಡ್ರೈವ್ ಸಾವಿರಾರು ಹೆಣ್ಮಕ್ಳ ಲೈಂಗಿಕ ಚಿತ್ರಗಳ ಇದೆ, ವಿಡಿಯೋಗಳಿದಾವೆ ಅದರಲ್ಲಿ. ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು, ಆ ಅಂದ್ರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು, ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾನೆ. ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ. ಅಂದರೆ ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನು ಆಯೋಜನೆ ಮಾಡಿ ಈ ಥರ ಆಗಿರೋದನ್ನ ಅಂದ್ರೆ ಆದಷ್ಟು ಫಾಸ್ಟ್ ಆಗಿ ತನಿಖೆಯನ್ನ ಮಾಡಿ ಆರೋಪಿಗಳನ್ನ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಇದು ಒಂದು ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂತ ಒಂದು ದೊಡ್ಡ ಕೃತ್ಯ ಅಂತ ನಾನು ಹೇಳ್ಬೋದು. ಮತ್ತೆ ಎಷ್ಟೊಂದು ಜನ ಹೆಣ್ಮಕ್ಳು, ನಾನು ಈ ಮುಖಾಂತರ ಆ ಮಹಿಳೆಯರಿಗೆ, ಆ ಸಂತ್ರಸ್ತರಿಗೆ ಕೇಳ್ಕೊಳ್ಳೋದು ಏನಂದ್ರೆ, ನೀವು ಹೆದರ್ಕೋಬೇಡಿ. ಮಹಿಳಾ ಆಯೋಗಕ್ಕೆ ನನ್ನ ಪರ್ಸನಲ್ ನಂಬರ್ ಇರಲಿ, ಮಹಿಳಾ ಆಯೋಗದ ನಂಬರ್ಗೆ ನೀವು ಕಾನ್ಫಿಡೆನ್ಷಿಯಲ್ ಆಗಿ ಬಂದು ನೀವು ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ಬೋದು. ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಮತ್ತು ನಿಮ್ಮ ವಿಷಯವನ್ನು ಕಾನ್ಫಿಡೆನ್ಷಿಯಲ್ ಆಗಿ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಮಹಿಳಾ ಆಯೋಗ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇವತ್ತು ಎಷ್ಟೊಂದು ಹೆಣ್ಣು ಮಕ್ಕಳ ಒಂದು ಜೀವದ ಜೊತೆ ಈ ವಿಡಿಯೋಗಳು ಆಟ ಆಡ್ತಾ ಇದ್ದೇವೆ. ಸೊ ಈ ವಿಡಿಯೋವನ್ನ ಮಾಡಿದಂಥವ್ರು, ಈ ವಿಡಿಯೋಗೆ ಕಾರಣಕರ್ತರನ್ನ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು. ಮತ್ತೆ ಆದಷ್ಟು ಬೇಗ ಇದರ ತನಿಖೆಯನ್ನ ಇದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗದಿಂದ ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಇಲ್ಲ, ಸಣ್ಣ ಪೆನ್ ಡ್ರೈವ್ ಸಾವಿರಾರು ಹೆಣ್ಮಕ್ಳ ಲೈಂಗಿಕ ಚಿತ್ರಗಳ ಇದೆ, ವಿಡಿಯೋಗಳಿದಾವೆ ಅದರಲ್ಲಿ. ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು, ಆ ಅಂದ್ರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು, ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾನೆ. ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ. ಅಂದರೆ ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನು ಆಯೋಜನೆ ಮಾಡಿ ಈ ಥರ ಆಗಿರೋದನ್ನ ಅಂದ್ರೆ ಆದಷ್ಟು ಫಾಸ್ಟ್ ಆಗಿ ತನಿಖೆಯನ್ನ ಮಾಡಿ ಆರೋಪಿಗಳನ್ನ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಇದು ಒಂದು ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂತ ಒಂದು ದೊಡ್ಡ ಕೃತ್ಯ ಅಂತ ನಾನು ಹೇಳ್ಬೋದು. ಮತ್ತೆ ಎಷ್ಟೊಂದು ಜನ ಹೆಣ್ಮಕ್ಳು, ನಾನು ಈ ಮುಖಾಂತರ ಆ ಮಹಿಳೆಯರಿಗೆ, ಆ ಸಂತ್ರಸ್ತರಿಗೆ ಕೇಳ್ಕೊಳ್ಳೋದು ಏನಂದ್ರೆ, ನೀವು ಹೆದರ್ಕೋಬೇಡಿ. ಮಹಿಳಾ ಆಯೋಗಕ್ಕೆ ನನ್ನ ಪರ್ಸನಲ್ ನಂಬರ್ ಇರಲಿ, ಮಹಿಳಾ ಆಯೋಗದ ನಂಬರ್ಗೆ ನೀವು ಕಾನ್ಫಿಡೆನ್ಷಿಯಲ್ ಆಗಿ ಬಂದು ನೀವು ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ಬೋದು. ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಮತ್ತು ನಿಮ್ಮ ವಿಷಯವನ್ನು ಕಾನ್ಫಿಡೆನ್ಷಿಯಲ್ ಆಗಿ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಮಹಿಳಾ ಆಯೋಗ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇವತ್ತು ಎಷ್ಟೊಂದು ಹೆಣ್ಣು ಮಕ್ಕಳ ಒಂದು ಜೀವದ ಜೊತೆ ಈ ವಿಡಿಯೋಗಳು ಆಟ ಆಡ್ತಾ ಇದ್ದೇವೆ. ಸೊ ಈ ವಿಡಿಯೋವನ್ನ ಮಾಡಿದಂಥವ್ರು, ಈ ವಿಡಿಯೋಗೆ ಕಾರಣಕರ್ತರನ್ನ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು. ಮತ್ತೆ ಆದಷ್ಟು ಬೇಗ ಇದರ ತನಿಖೆಯನ್ನ ಇದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗದಿಂದ ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಇಲ್ಲ, ಸಣ್ಣ ಪೆನ್ ಡ್ರೈವ್ ಸಾವಿರಾರು ಹೆಣ್ಮಕ್ಳ ಲೈಂಗಿಕ ಚಿತ್ರಗಳ ಇದೆ, ವಿಡಿಯೋಗಳಿದಾವೆ ಅದರಲ್ಲಿ. ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು, ಆ ಅಂದ್ರೆ ಆ ಹೆಣ್ಣಿಗೆ
ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾನೆ, ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ. ಅಂದರೆ ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನು ಆಯೋಜನೆ ಮಾಡಿ ಈ ಥರ ಆಗಿರೋದನ್ನ ಅಂದರೆ ಆದಷ್ಟು ಫಾಸ್ಟಾಗಿ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕಾಗಿದೆ. ಯಾಕೆ ಅಂದರೆ ಇದು ಒಂದು ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂಥ ಒಂದು ದೊಡ್ಡ ಕೃತ್ಯ ಅಂತ ನಾನು ಹೇಳ್ಬೋದು. ಮತ್ತು ಎಷ್ಟೊಂದು ಜನ ಹೆಣ್ಮಕ್ಕಳು ನಾನು ಈ ಮುಖಾಂತರ ಆ ಮಹಿಳೆಯರಿಗೆ ಆ ಸಂತ್ರಸ್ತರಿಗೆ ಕೇಳ್ಕೊಳ್ಳೋದು ಏನಂದರೆ ನೀವು ಹೆದರ್ಕೋಬೇಡಿ. ಮಹಿಳಾ ಆಯೋಗಕ್ಕೆ ನನ್ನ ಪರ್ಸನಲ್ ನಂಬರ್ ಇರಲಿ, ಮಹಿಳಾ ಆಯೋಗದ ನಂಬರ್ಗೆ ನೀವು ಕಾನ್ಫಿಡೆನ್ಷಿಯಲ್ ಆಗಿ ಬಂದು ನೀವು ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ಬೋದು. ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಮತ್ತು ನಿಮ್ಮ ವಿಷಯವನ್ನು ಕಾನ್ಫಿಡೆನ್ಷಿಯಲ್ ಆಗಿ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಮಹಿಳಾ ಆಯೋಗ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಎಷ್ಟೊಂದು ಹೆಣ್ಣು ಮಕ್ಕಳ ಒಂದು ಜೀವದ ಜೊತೆ ಈ ವಿಡಿಯೋಗಳು ಆಟ ಆಡ್ತಾ ಇದ್ದೇವೆ. ಸೊ ಈ ವಿಡಿಯೋವನ್ನು ಮಾಡಿದಂಥವ್ರು ಈ ವಿಡಿಯೋಗೆ ಕಾರಣಕರ್ತರನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು. ಮತ್ತು ಆದಷ್ಟು ಬೇಗ ಇದರ ತನಿಖೆಯನ್ನು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗದಿಂದ ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಇಲ್ಲ, ಸಣ್ಣ ಪೆನ್ ಡ್ರೈವ್ ಸಾವಿರಾರು ಹೆಣ್ಮಕ್ಳ ಲೈಂಗಿಕ ಚಿತ್ರಗಳ ಇದೆ, ವಿಡಿಯೋಗಳಿದ್ದಾವೆ ಅದರಲ್ಲಿ. ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು ಆ ಅಂದರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾನೆ, ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ. ಅಂದರೆ ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನು ಆಯೋಜನೆ ಮಾಡಿ ಈ ಥರ ಆಗಿರೋದನ್ನ ಅಂದರೆ ಆದಷ್ಟು ಫಾಸ್ಟಾಗಿ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕಾಗಿದೆ. ಯಾಕೆ ಅಂದರೆ ಇದು ಒಂದು ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂಥ ಒಂದು ದೊಡ್ಡ ಕೃತ್ಯ ಅಂತ ನಾನು ಹೇಳ್ಬೋದು. ಮತ್ತು ಎಷ್ಟೊಂದು ಜನ ಹೆಣ್ಮಕ್ಕಳು ನಾನು ಈ ಮುಖಾಂತರ ಆ ಮಹಿಳೆಯರಿಗೆ ಆ ಸಂತ್ರಸ್ತರಿಗೆ ಕೇಳ್ಕೊಳ್ಳೋದು ಏನಂದರೆ ನೀವು ಹೆದರ್ಕೋಬೇಡಿ. ಮಹಿಳಾ ಆಯೋಗಕ್ಕೆ ನನ್ನ ಪರ್ಸನಲ್ ನಂಬರ್ ಇರಲಿ, ಮಹಿಳಾ ಆಯೋಗದ ನಂಬರ್ಗೆ ನೀವು ಕಾನ್ಫಿಡೆನ್ಷಿಯಲ್ ಆಗಿ ಬಂದು ನೀವು ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ಬೋದು. ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಮತ್ತು ನಿಮ್ಮ ವಿಷಯವನ್ನು ಕಾನ್ಫಿಡೆನ್ಷಿಯಲ್ ಆಗಿ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಮಹಿಳಾ ಆಯೋಗ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಎಷ್ಟೊಂದು ಹೆಣ್ಮಕ್ಕಳ ಒಂದು ಜೀವದ ಜೊತೆ ಈ ವಿಡಿಯೋಗಳು ಆಟ ಆಡ್ತಾ ಇದ್ದೇವೆ. ಸೊ ಈ ವಿಡಿಯೋವನ್ನು ಮಾಡಿದಂಥವ್ರು ಈ ವಿಡಿಯೋಗೆ ಕಾರಣಕರ್ತರನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು. ಮತ್ತು ಆದಷ್ಟು ಬೇಗ ಇದರ ತನಿಖೆಯನ್ನು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗದಿಂದ ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ.